ಎಲ್ಲ ಸಹಕಾರಿ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನನಗೆ ವಚನಗಳನ್ನು ವಿಶ್ಲೇಷಣೆಯನ್ನ ಮಾಡಲು ಪ್ರೇರೇಪಿಸಿದಂಥ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಮತ್ತು ಶರಣ ಸಿದ್ಧಾಂತಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂಥ ಶಿವಸ್ವರೂಪಿ ಮಾಜಿ ಸಹಕಾರಿ ಮತ್ತು ಅರಣ್ಯ ಸಚಿವರಾದಂಥ ಶ್ರೀ ಎಸ್ ಎಸ್ ಪಾಟೀಲ್ ಅವರ ಚರಣ ಕಮಲಗಳಿಗೆ ಹಣೆಮಣಿದು ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಮಾನವ ಕುಲಕ್ಕೆ ಸಂದೇಶವನ್ನು ನೀಡುವ ಬಸವಾದಿ ಶರಣರ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನಗಳ ವಿಶ್ಲೇಷಣೆ. ನಾನು ವಿಜಯಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು, ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ಇಂದು ಬಸವಣ್ಣನವರ ಒಂದು ವಚನವನ್ನ ವಿಶ್ಲೇಷಣೆ ಮಾಡೋಣ. ಆ ವಚನ ಹೀಗಿದೆ: ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಹುರುಳಿಲ್ಲವಯ್ಯ, ಪ್ರಪಂಚನ ಡಂಬಿನಲ್ಲಿ ಎನ್ನನೊಂದು ರೋಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬರುವಂತಹ ಶಬ್ದಗಳ ಪಾರಿಭಾಷಿಕ ಅರ್ಥ ಡಂಬ ಅಥವಾ ಡಂಬು, ಇದರ ಅರ್ಥ ತೋರಿಕೆ, ಮೋಸ, ವೇಷಗಾರ, ಬಹಿರಂಗದ ಬೂಟಾಟಿಕೆ. ರೋಹು ಅಂದ್ರೆ ರೂಪ, ಆಕಾರ ಮತ್ತು ಮೂರ್ತಿ. ಈ ವಚನದಲ್ಲಿ ಚಿತ್ತ, ಅತ್ತಿಯ ಹಣ್ಣು, ಪ್ರಪಂಚಿನ ಡಂಬು ಮತ್ತು ರೋಹು ಮಾಡಿ ಎನ್ನುವ ನಾಲ್ಕು ಪಾರಿಭಾಷಿಕ ಶಬ್ದಗಳನ್ನ ಬಸವಣ್ಣನವರು ಇಲ್ಲಿ ಬಳಸ್ತಾರೆ. ಇದರ ಮೂಲಕ ಮನುಷ್ಯ ಬರಿಗೈಯಲ್ಲಿಯೇ ಈ ಪ್ರಪಂಚಕ್ಕೆ ಬಂದು ಜೀವನದುದ್ದಕ್ಕೂ ಆಸೆಯಿಂದಲೇ ಬದುಕನ್ನ ಸಾಗಿಸಿ ಬರಿಗೈಯಲ್ಲಿಯೇ ಹೋಗ್ತಾನೆ. ಇಂಥ ಸೂಕ್ಷ್ಮ ವಿಚಾರಗಳನ್ನ ಅರಿಯುವುದನ್ನ ಮರ್ತಿದ್ದಾನೆ ಎನ್ನುವುದನ್ನ ಸ್ಪಷ್ಟವಾಗಿ ನಿರೂಪಿಸಿ ತತ್ವಾನ್ವೇಷಣೆಯ ದಿಕ್ಕಿನಲ್ಲಿ ನಮ್ಮನ್ನ ಬಸವಣ್ಣನವರು ಕರೆದೊಯ್ತಾರೆ. ಮೊದಲನೆಯ ಶಬ್ದ ಎನ್ನ ಚಿತ್ತ ಎನ್ನುವುದಕ್ಕೆ ಹಲವಾರು ಅರ್ಥಗಳು ನಮಗೆ ಕಂಡು ಬರ್ತವೆ. ಅದರಲ್ಲಿ ಮಾಯೆಗಳಾದ ಕರಣ ಚತುಷ್ಟಯಗಳು ಅಂದ್ರೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ನಾಲ್ಗೆ, ಮೂಗು ಮತ್ತು ಚರ್ಮ, ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಏಳು ವ್ಯಸನಗಳು ಅಂದ್ರೆ ದ್ಯೂತ, ಮಾಂಸ ಭಕ್ಷಣೆ, ಸುರಾಪಾನ, ವೇಶ್ಯ ಸಂಬಂಧ, ಖೇಟ, ಕಳ್ಳತನ ಮತ್ತು ಪರಸ್ತ್ರೀ ವ್ಯಾಮೋಹಗಳು. ಅಷ್ಟಮದಗಳು ಅಂದ್ರೆ ಕುಲಮದ, ಛಲಮದ, ಧನಮದ, ರೂಪಮದ, ಯೌವನಮದ, ವಿದ್ಯಾಮದ, ರಾಜಮದ ಮತ್ತು ತಪೋಮದ, ಇಂಥ ಎಂಟು ಮದಗಳು. ಇವು ನಮ್ಮನ್ನ ಶರಣ ಮಾರ್ಗದಿಂದ ವಿಮುಖರನ್ನಾಗಿ ಮಾಡಿ ಹಾದಿಯನ್ನ ತಪ್ಪಿಸುವಂತಹ ಕೆಲಸಗಳನ್ನ ಈ ಎಲ್ಲ ಮಾಯೆಗಳು ಮಾಡ್ತವೆ. ಈ ಎಲ್ಲ ಮಾಯೆಗಳನ್ನ ಬಸವಣ್ಣನವರು ಅತ್ತಿಯ ಹಣ್ಣಿನ ಮೂಲಕ ನಿರೂಪಿಸಿದ್ದಾರೆ ಈ ವಚನದಲ್ಲಿ. ಅತ್ತಿಯ ಹಣ್ಣು ನೋಡಲು ಕೆಂಪು ಕೆಂಪಾಗಿ ತುಂಬಾ ಸೊಗಸಾಗಿ ಕಾಣ್ತದೆ. ತಿನ್ನಲೆಂದು ಅದನ್ನ ಬಿಚ್ಚಿದ್ರೆ ಅದರ ತುಂಬಾ ಹುಳುಗಳು ತುಂಬಿ ಸವಿಯಲ್ಲಿಯೂ ಹುರುಳಿಲ್ಲದೆ ಇರುವುದನ್ನ ಈ ವಚನ ತಿಳಿಸ್ತದೆ. ಈ ಹುಳುಗಳು ಮಾಯೆಗಳು ಎನ್ನುವುದನ್ನ ಉಪಮೆಯ ಮುಖಾಂತರ ಇಲ್ಲಿ ನಮಗೆ ತಿಳಿಸ್ತಾರೆ ಬಸವಣ್ಣನವರು. ನಾನು ಹಾಗೆಯೇ ಮೇಲೆ ಎಲ್ಲರೂ ಮೆಚ್ಚುವ ಒಳ್ಳೆಯ ಭಕ್ತನಂತೆ ಕಾಣ್ತೇನೆ, ಒಳಗೆ ಹಲವಾರು ಮಾಯೆಗಳು ತುಂಬಿವೆ, ಭಕ್ತಿಯ ಸವಿಯೂ ಇಲ್ಲ ಎಂತಾರೆ ಬಸವಣ್ಣನವರು. ಅವರು ಇದು ಸ್ವ ಆತ್ಮ ನಿಂದನೆ ಅಂದ್ರೆ ತಮ್ಮನ್ನು ತಾವೇ ನಿಂದನೆಯನ್ನ ಮಾಡಿಕೊಂಡಂತೂ ಅಲ್ಲ, ನಾನು ಪಾಪಿ ಎಂಬ ದೈನ್ಯತೆಯೂ ಅಲ್ಲ ಅಂತಾರೆ. ಸ್ವವಿಮರ್ಶೆ ಮಾಡಿಕೊಂಡ ಯಾವುದಾದ್ರೂ ದಾರ್ಶನಿಕ ಇದ್ದರೆ ಈ ಪ್ರಪಂಚದಲ್ಲಿ ನಾ ಬಸವಣ್ಣನವರು ಮಾತ್ರ ಅಂತಾನೆ ನನಗೆ ಅನಿಸ್ತದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ವಿನಯವು ಉತ್ಕರ್ಷ ಸಾಧನೆಯಾಗಿದೆ. ಅದು ವ್ಯಕ್ತಿಯ ದೌರ್ಬಲ್ಯದ ಸಂಕೇತ ಅಲ್ಲ. ಈ ವಿನಯದ ಅನುಭೂತಿಯಿಂದ ಭಕ್ತನು ಮಾಯೆಗಳಿಂದ ಮುಕ್ತನಾಗಿ ಆತ್ಮಕಲ್ಯಾಣದ ಮಾರ್ಗವನ್ನ ಕಂಡುಕೊಳ್ತಾನೆ. ಇಂಥ ಮಾಯೆಗಳಿಂದ ಆವೃತ್ತವಾದ ಈ ಪ್ರಪಂಚದಲ್ಲಿ ನನ್ನ ಮನದಲ್ಲಿ ಯಾವ ಮಾಯೆಗಳು ನುಸುಳದಂತೆ ಸುಳಿಯದಂತೆ ಮಾಡಿ ಮಾಯಾ ಪ್ರಪಂಚದಿಂದ ಹೊರತಂದು ಒಂದು ಮೂರ್ತ ರೂಪವನ್ನು ನೀಡಿ ಕಾಪಾಡಿದ್ದು ಕೂಡಲ ಸಂಗಮ ದೇವರು ಅನ್ನೋದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾರೆ. ಈ ವಚನದಲ್ಲಿಯೂ ಕೂಡ ಸ್ಮರಿಸ್ತಾರೆ, ಭಕ್ತಿಯ ತಿರುಳು ಸವಿಯು ಇರುವಂತಹ ಹಣ್ಣಾಗಿ ಮಾಡು ತಂದೆ ಕೂಡಲ ಸಂಗಮ ದೇವ ಎಂಬ ಅನುಪಮ ಮತ್ತು ಅನನ್ಯ ಪ್ರಾರ್ಥನೆಯನ್ನ ಬಸವಣ್ಣನವರು
ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ನಿರಂತರ ಹಂಬಲ, ದೋಷಗಳ ಕಳೆದು ಚಿತ್ತ ನಿರ್ಮಲವಾಗಲಿ ಎಂಬ ಆಶಯ ಬಸವಣ್ಣನವರದು. ಹೀಗೆ ನಮ್ಮನ್ನು ಅಥವಾ ತಮ್ಮನ್ನು ತಿದ್ದಿಕೊಳ್ಳುವುದಕ್ಕೆ ಮುಂದಾಗಬೇಕು. ದೇವರ ಕೃಪೆಗಾಗಿ ಬೇಡೋದಷ್ಟೇ ಅಲ್ಲ, ನಾವು ಅದಕ್ಕಾಗಿ ಸಾಧನೆಯನ್ನ ಮಾಡುತ್ತಾ ಸತತವಾಗಿ ಪ್ರಯತ್ನ ಮಾಡಬೇಕು ಅನ್ನೋದೇ ಈ ವಚನದ ಇಂಗಿತ. ಎನ್ನನೊಂದು ರೂಹು ಮಾಡಿ ನೀವಿರಿಸಿದಿರಿ ಎಂದು ಬಸವಣ್ಣನವರ ಹೇಳುವ ಉದ್ದೇಶ ಇಷ್ಟೇ. ನಿರಾಕಾರ ಶಿವನು ಅನಂತ ಶಕ್ತಿ ಮತ್ತು ಅನಂತ ಅರಿವಿನ ಪ್ರಕಾಶವನ್ನ ಹೊಂದಿದಂಥವನು. ಅದಕ್ಕೇನೆ ಅದನ್ನ ನಾವು ಶಿವನ ಪ್ರಕಾಶ ಅಂತ ಕರಿತೀವಿ. ಅನಂತ ಪ್ರಕಾಶದಲ್ಲಿ ಭಕ್ತನು ತನ್ನ ದೋಷಗಳನ್ನು ಕಂಡುಕೊಳ್ತಾನೆ. ತನ್ನ ದೋಷಗಳನ್ನ ಕಂಡ ಭಕ್ತನು ಅವುಗಳನ್ನು ನಿವಾರಿಸಿಕೊಂಡು ಆತ್ಮಶುದ್ಧಿಯನ್ನ ಹೊಂದ್ತಾನೆ ಬದುಕಿನ. ಇದಿಷ್ಟು ಈ ವಚನದ ನಿರೂಪಣೆ ಅಥವಾ ವಿಶ್ಲೇಷಣೆ. ಬದುಕಿನ ಮೌಲ್ಯಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬದುಕಿನ ಶರಣರು ಎಷ್ಟು ಉದಾತ್ತ ಸಾಮಾಜಿಕ ಚಿಂತನೆ ಮತ್ತು ಕಳಕಳಿಯನ್ನ ಹೊಂದಿದ್ರು ಅನ್ನೋದಕ್ಕೆ ವಚನ ಮೂಲಕ ನಾವು ಇದನ್ನ ಕಲ್ಪಿಸಿಕೊಳ್ಬಹುದು. ಅಮೂಲ್ಯವಾದ ತತ್ವಗಳನ್ನ ತಮ್ಮ ವಚನಗಳಲ್ಲಿ ಕ್ರೋಢೀಕರಿಸಿ ಸಮಾಜವನ್ನ ಎಚ್ಚರಿಸಿದವರು 12ನೇ ಶತಮಾನದ ವಚನಕಾರರು ಮತ್ತು ವಚನಕಾರ್ತಿಯರು. ಇವರ ವಚನಗಳು ಸಾಮಾಜಿಕ ಸಮಸ್ಯೆ ವೈಚಾರಿಕ ನಿಲುವುಗಳನ್ನ ನಮಗೆ ಎತ್ತಿ ತೋರಿಸ್ತವೆ ಅಂತ ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತೇನೆ. ಶರಣು ಶರಣಾರ್ಥಿಗಳು.